ಗೌರವ್, ನೀನ್ 5 ಲಕ್ಷ ಹಣ ಕೇಳಿದ್ದಂತಲ್ಲ, ಬಂದಿದೆ, ಇಲ್ಲೇ ಟೀಪಾಯ್ ಮೇಲೆ ಇಟ್ಟಿರ್ತೀನಿ, ನೀನ್ ಆಫೀಸ್ಗೆ ಹೋಗುವಾಗ ತಗೊಂಡೋಗು ಆಯ್ತಾ. ಐದು ಲಕ್ಷ ಎಷ್ಟು ದಿನ ಆಗೋಯ್ತು ಕಣ್ಣಾರೆ ನೋಡಿ. ಈಗ ದುಡ್ಡು ಅಂದ್ರೆ ಹೆಣದ ತರ ಬಾಯ್ ಬಾಯ್ ಬಿಡೋ ತರ ಆಗಿದೆ. ಬದುಕಿದಾಗ್ಲೆ ದುಡ್ಡಿಲ್ದೆ ಹೆಣದ ತರ ಆದ್ರೆ ಏನ್ ಪ್ರಯೋಜನ? ಮೊದ್ಲು ಅದನ್ನ ಹೊಡ್ಕೋಬೇಕು. ಕೊಳ್ಳೆ ಹೊಡೆದ್ರೆ ಮಾತ್ರ ದುಡ್ಡು ಸಿಗುತ್ತೆ, ಇಲ್ಲ ಅಂದ್ರೆ ಅದೇ ದುಡ್ಡಿಲ್ಲದ ಸ್ಥಿತಿ ನಮ್ಗೆ ಕೊಳ್ಳಿ ಇಡುತ್ತೆ. ಎಂತ ಮಾರೈತಿ, ಟೇಪ್ ಹಾಕಿ ಬಾರ್ಡರ್ ಫಿಕ್ಸ್ ಮಾಡಿದ್ರು ಕೂಡ ಅದನ್ನ ದಾಟಿ ಬಂದಾಗಿತ್ತು. ಎಲ್ಲಿ ನೋಡು, ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ. ನಾನ್ ಯಾಕೆ ಈ ಬಾರ್ಡರ್ನ ಕ್ರಾಸ್ ಮಾಡಿ ಆ ಕಡೆ ಬರ್ಲಿ? ನನ್ಗೇನ್ ಕೆಲಸ ಇರುತ್ತೆ ನಿನ್ ಜಾಗದಲ್ಲಿ? ನೋಡು, ನಾನ್ ಯಾವತ್ತು ನಾನಿರೋ ಜಾಗಕ್ಕೆ ಬೇರೆಯವ್ರನ್ನ ಕರ್ಸ್ಕೊಳ್ತೀನಿ ಹೊರತು ಬೇರೆಯವರಿರೋ ಜಾಗಕ್ಕೆ ನಾನ್ ಯಾಕೆ ಹೋಗ್ಬೇಕು? ಈ ರಾಜಿದು ತುಂಬಾ ಸ್ಪೆಷಾಲಿಟೀಸ್ ಇದೆ, ನೀನಿನ್ನು ತಿಳ್ಕೊಳಿಲ್ಲ ಅಷ್ಟೇ. ಹೌದೌದು, ನನ್ ಸ್ಪೆಷಾಲಿಟಿ ಏನು ಅಂತ ನಾನ್ ತೋರಿಸ್ತೀನಿ ಇವಾಗ. 5 ಲಕ್ಷ ನನಗ್ ಬೇಕು. ಯಾವ 5 ಲಕ್ಷ? ಟೇಪ್ ದಾಟಿ ಬಂದು ಕದ್ಕೊಂಡು ಹೋಗ್ತಾ ಇದಿಲ್ಲ, ಆ 5 ಲಕ್ಷ. ನೋಡು, ಮರ್ಯಾದೆ ಕೊಟ್ ಮಾತಾಡು ಭುವನ. ನನ್ ಕತ್ತು ಬಿಚ್ಕಿದ್ರು ಸರಿ, ನನ್ ಯಾವತ್ತು ಅಂತ ಕೆಲ್ಸನ ಮಾಡೋದಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೂ ಅಷ್ಟೇ, ಬೆಳಿಗ್ಗೆಯಿಂದ ಬಲಗೆ ಚೆನ್ನಾಗಿ ಕಡಿತಾ ಇದೆ. ಇವತ್ತು ಯಾರನ್ನ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡು, ಸುಮ್ ಸುಮ್ನೆ ನನ್ ಕಂಟ್ಯಾಕ್ಟ್ ಬಂದ್ರೆ ಸರಿಯಾಗಿರಲ್ಲ. ಈಗ ವಿಡಿಯೋ ತೋರಿಸ್ತೀನಿ, ಸರಿ ತಪ್ಪು ಯಾರ್ದು ಅಂತ ನಿನ್ಗೆ ಗೊತ್ತಾಗುತ್ತೆ. ಗಂಡ ಮಕ್ಳಿಗೆ ತೋರಿಸಿದ್ರೆ ನಿನ್ ಬೆಲೆ ಎಂತ ಆಗ್ತದೆ ಅಂತ ಹೇಳಿ ನಿನ್ ಗೊತ್ತುಂಟಾ? ಅಯ್ಯೋ ಸಾರಿ ಅಕ್ಕ, ಸಾರಿ, ಏನೋ ಬುದ್ಧಿ ಕಡಿಮೆ ಆಗಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದೀನಿ ಅಷ್ಟೇ. ಪ್ಲೀಸ್ ಅಕ್ಕ, ನೀವ್ ಯಾರಿಗೂ ಹೇಳ್ಬೇಡಿ ಈ ವಿಷಯನ. ತಗೊಳ್ಳಿ, 5 ಲಕ್ಷ ಅಕ್ಕ, ನಿಮ್ದೆ ಅಕ್ಕ ಇದು, ಇಟ್ಕೊಳ್ಳಿ. ಸಾರಿ ಸಾರಿ ಅಂತ ಹೇಳಿದ್ರೆ ನಿನ್ನ ಯಾರು ಇಲ್ಲಿ ಕ್ಷಮಿಸಲ್ಲ. ಆದ್ರೆ ನಾನ್ ಒಂದು ಕೆಲಸ ಹೇಳ್ತೀನಿ, ಅದನ್ನ ನೀನು ಮಾಡ್ಬೇಕು. ಖಂಡಿತ ಮಾಡ್ತೀನಿ ಅಕ್ಕ. ನೀನ್ ಕಾಲ್ನ ತೋರಿಸಿದ್ಯಾ, ನಾನೀಗ ಆ ಕೆಲಸನ ಕೈನಲ್ಲಿ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ನೈಸ್ ಮಾಡ್ತೀಯ ಕಣೆ. ಸಿಕ್ಕಾಕೊಂಡಾಗ ಹಲ್ ಗಿಂಜೋದು, ಈ ಮಸ್ಕ ಹೊಡೆಯೋದನ್ನ ಮಾಡ್ತೀಯಲ್ಲ, ಅದ್ ನನಗೆ ತುಂಬಾ ಇಷ್ಟ ಮಾರಾಯ್ತು. ಸ್ವಾತಿ ಮಗುನ ಪ್ರತಿದಿನ ಸುಮನ್ಗೆ ತಂದ್ಕೊಡ್ಬೇಕು. ಸುಮ ಮಗು ಜೊತೆ ಆಡ್ತಾ ಆಡ್ತಾ ಅವಳ ನೋವುಗಳನ್ನ ಬೇಜಾರೆಲ್ಲ ಕಳ್ಕೊಳ್ಬೇಕು. ಆಗುತ್ತಾ? ಆಗುತ್ತೆ, ಮಾಡ್ಲೇಬೇಕು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಪ್ಲೀಸ್, ಈ ವಿಷಯನ ಈ ವಿಡಿಯೋನ ಯಾರಿಗೂ ತೋರಿಸ್ಬೇಡ. ಅದನ್ ಬಿಡು, ನನ್ ರೂಮ್ಗೆ ಹೋಗಿ ನನ್ನ ಬಟ್ಟೆಗಳನ್ನೆಲ್ಲ ತಗೊಂಡು ವಾಶ್ ಮಾಡೋಗು. ಆಯ್ತಕ್ಕ, ಎಲ್ಲ ಬಟ್ಟೆ ತಗೊಂಡ್ಬಿಡ್ತೀನಿ. ಹಾ, ಒಟ್ಟಿನಲ್ಲಿ ಈ ಜನಗಳು ಲೋಪರ್ ಅಂತ ಹೆಸರಿಟ್ಟಿದ್ದಕ್ಕೆ ಅದಕ್ಕೆ ತಕ್ಕನಂಗೆ ಬದುಕ್ತಾ ಇದ್ದೀನಿ. ಯಾಕೆ ಹೇಳಿ, ನನ್ನಂತ ಲೋಪರ್ ನನ್ನ ಮಗನಿಗೆ ತಾನೆ ಕೈಯಲ್ಲಿ ಮಾಡೋದಕ್ಕೆ ಕೆಲಸ ಇಲ್ಲದೆ ಈ ಥರ ಕುಡಿತಾ ಕೂತ್ಕೊಳ್ಳೋದು. ಏನೇ ನೀನು ಹಂಗೋಗಿ ಹಿಂಗೆ ಬಂದ್ಬಿಟ್ಟೆ? ಅದು ಬಿಡು, ಈಗ ನಮಗೆ ಕಳ್ಳತನ ಮಾಡೋದಕ್ಕೆ ಅಂತಾನೆ ಸೂಕ್ತವಾಗಿ ಕಂಡಿಡಿದ್ರೆ ಅದ್ರ ಮನೆ ನೋಡ್ಕೊ ಬಂದ್ಯಾ? ಅಯ್ಯೋ, ಅದು ಹಾಳಾಗೋಗ್ಲಿ, ಇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಾನು ಸಿಕ್ಕ ಹಾಕೊಂಡ್ಬಿಡ್ತಿದ್ದೆ. ಯಾಕೆ, ಎಲ್ಲಾದ್ರೂ ಕಳ್ಳತನ ಮಾಡುವಾಗ ಪೊಲೀಸ್ನವ್ರು ಏನಾದ್ರು ನಿನ್ನ ನೋಡಿದ್ರಾ? ಇಲ್ಲ,
ಹಂಗೇನೂ ಆಗ್ಲಿಲ್ಲ. ಆದ್ರೆ ಅವತ್ ನಮ್ಗೆ ದುಡ್ಡು ಕೊಟ್ಟು ಮಗುನ್ ಖರೀದಿ ಮಾಡಿದ್ಲಲ್ಲ ಅವಳು ಆ ರಾಕ್ಷಸಿ, ಇವತ್ ಗೊತ್ತಿಲ್ಲದೆ ಅವಳು ಮನೆಗೆ ಹೋಗ್ಬಿಟ್ಟಿದ್ದೆ. ಅಲ್ಲ, ಈ ಮಗು ನಾ ಮನೆಗೆ ಕರ್ಕೊಂಡು ಹೋದ್ರೆ ಆ ಮನೆಗೂ ಈ ಮಗುಗೂ ಏನೋ ಸಂಬಂಧ ಐತೆ ಅನ್ನಿಸ್ತಿದೆ. ಯಾಕೋ ಏನೋ ತುಂಬಾ ಭಯ ಆಗಿ ಈ ಮಗು ನನ್ನ ಎಲ್ಲಿ ಬಿಟ್ಟೋಗ್ಬಿಡ್ತೋ ಅನ್ನಿಸ್ತಿದೆ. ಅದಕ್ಕೆ ಇನ್ ಮುಂದೆ ಆ ಕಡೆಗೆ ಹೋಗಕ್ಕಿಲ್ಲ. ಅವಳು ಮನೆ ಆದ್ರೆ ಚೆನ್ನಾಗಿ ದುಡ್ಡು ಇಟ್ಟಿರ್ತಾಳ ಕಣೆ, ಅವಳು ಮನೆ ಎಲ್ಲಿ ಬರ್ತೈತೆ ಅಂತ ಹೇಳು, ನಾನು ಹೋಗಿ ಕಳ್ತನ ಮಾಡ್ಕೊ ಬರ್ತೀನಿ. ಏನು ನೀನ್ ಹೋಗಿ ಕಳ್ತನ ಮಾಡ್ತೀಯ? ಅದು ಆ ರಾಕ್ಷಸಿ ಮನೆಯಲ್ಲಿ. ಏನು ನನ್ನನ್ನ ಅಷ್ಟೊಂದು ವೀಕ್ ಕ್ಯಾಂಡಿಡೇಟ್ ಅನ್ಕೊಂಡಿದ್ಯಾ? ಅವಳು ಮನೆ ಎಲ್ಲಿ ಬರುತ್ತೆ ಹೇಳು, ರಾತ್ರಿನೇ ಹೋಗಿ ದರೋಡೆ ಮಾಡ್ಕೊ ಬಂದ್ಬಿಡ್ತೀನಿ. ಇವಾಗ ಬೇಡ, ಜಾಸ್ತಿ ಕುಡ್ದಿದ್ಯಾ? ಇವಾಗ ಅಡ್ರೆಸ್ ಹೇಳಿದ್ರೆ ಇನ್ಯಾರ್ದೋ ಮನೆಗೆ ಹೋಗ್ಬಿಡ್ತೀಯ. ರಾತ್ರಿ ಹೋಗ್ಬೇಕಾದ್ರೆಲ್ಲ ಹೇಳ್ತೀನಿ. ಇವಾಗ ಹೊಟ್ಟೆ ತುಂಬಾ ಕುಡ್ತಿದ್ಯಾ? ಕಣ್ ತುಂಬಾ ನಿದ್ದೆ ಮಾಡು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು. ಹಲೋ ಸರ್, ಬನ್ನಿ ಕೂತ್ಕೊಳ್ಳಿ. ಬರಪ್ಪ ಇಲ್ಲಿ ಹೋಗಿ ಮೂರು ಕೂಲ್ ಡ್ರಿಂಕ್ಸ್ ತಗೊಂಬಾ. ಸಾರಿ ಸರ್, ಅವನವರು ಬ್ಯಾಂಕಿಗೆ ಹೋಗಿದ್ದಾರೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ, ನೀವು ಕೂತ್ಕೊಂಡಿರಿ. ಸರಿ, ನೀವು ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು? ಸ್ವಲ್ಪ ದಿನ ಆಯ್ತು ಸರ್. ಇದಕ್ಕಿಂತ ಮುಂಚೆ ನೀನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ? ಅದು ಅದು ನಾನು ಹೇಳ್ತೀನಿ. ನೀನು ಇದಕ್ಕೂ ಮುಂಚೆ ರಾಜೇಶ್ವರಿ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೀನು ರಾಜೇಶ್ವರಿ ಮಗನೇ. ಸರ್ ಜ್ಯೂಸ್ ತಗೊಳ್ಳಿ. ಅದು ಸರಿ, ನೀವು ರಾಜೇಶ್ವರಿ ಗ್ರೂಪ್ ಆಫ್ ಕಂಪ್ನಿ ಏನಕ್ಕೆ ಬಿಟ್ರಿ ಅಂತ ನನಗೆ ಗೊತ್ತಾಯ್ತು. ಸರ್ ಈಗ ಅದೆಲ್ಲ ಯಾಕೆ ಸರ್? ನಾವು ಇಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾವು ದುಡ್ಡು ಹಾಕಿದ್ರೆ ಎಷ್ಟು ಸೇಫ್ ಅಂತ ಯೋಚನೆ ಮಾಡಬೇಕಾಗಿರುತ್ತೆ. ನಾವು ಇಲ್ಲಿ ಬರೋ ಮುಂಚೆ MD ಗೌರವ್ ಅವ್ರನ್ನ ಮೀಟ್ ಮಾಡ್ಕೊಂಬಂದ್ವಿ. ನೀವು ಅಲ್ಲಿ ಏನೆಲ್ಲ ಮಾಡಿದ್ದೀರ ಅಂತ ನಮಗೆ ಗೊತ್ತಾಯ್ತು. ಅಲ್ಲಯ್ಯ, ನಿನ್ನ ಸ್ವಂತ ಕಂಪನಿ ಹಾಳು ಮಾಡಿದ್ದು ನಿನ್ನಂತ ಅವನು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಗೊತ್ತಿದ್ದೋ ಯಾರ ನೆನಕೆ ಮೇಲೆ ದುಡ್ಡು ಸುರಿಯೋದು? ನೀವು ಇಂಥ ಕಡೆ ಕೆಲಸ ಮಾಡೋಕ್ಕೆ ಬದಲು ಗೌರವ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋ, ಸ್ವಲ್ಪ ಅನುಭವ ಬಂದ್ಮೇಲೆ ಬೇರೆ ಕಂಪನಿಗೆ ಬಂದು ಕೆಲಸ ಮಾಡೋ. ಏಯ್, ನೀವೇನು ಬಿಸ್ನೆಸ್ ಮಾಡೋಕ್ಕೆ ಬಂದಿರೋ ಅಥವಾ ನನ್ನ ಬೋಧನೆ ಕೊಡೋಕೆ ಬಂದಿದ್ದೀರಾ? ಗೆಟ್ ಔಟ್. ಪ್ರೀತಮ್, ನನಗೇನು ತಲೆ ಕೆಟ್ಟಿದೆಯಾ? ಸರ್ ಅದು ಗೆಟ್ ಔಟ್. ಸಾರಿ ಸರ್. ಸಾರಿ ನನಗಲ್ಲ, ಅವ್ರ ಹತ್ರ ಕೇಳು. ಸಾರಿ ಸರ್, ಏನೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ. ಆವೇಶದಲ್ಲಿ ಕೆಲಸ ಮಾಡೋ ನಿಮ್ಮಂತರಿರೋ ಜಾಗದಲ್ಲಿ ನಾವು ದುಡ್ಡು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಿಮಗೆ ಮೈಂಡ್ ಬ್ಯಾಲೆನ್ಸ್ ಇಲ್ಲ. ನಿಮ್ಮಂತರ ಕೆಲಸ ಮಾಡೋ ಕಂಪ್ನಿಯಲ್ಲಿ ನಾವು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಬ್ಯಾಲೆನ್ಸ್ ಆಗಲ್ಲ, ನಾವು ಇನ್ನು ಬರ್ತೀವಿ. ನಿನ್ಗೇನು ಬುದ್ಧಿ ಇದೆಯಾ ನಿನಗೆ? ಅಲ್ಲಯ್ಯ, ಎಂಥ ಇನ್ವೆಸ್ಟ್ರು ನಿನ್ನಿಂದಾಗಿ ನಿಮ್ಮ ಕಂಪ್ನಿಗೆ ಬರೋಲ್ಲ ಅಂತ ಹೊರಟೋದ್ರು. ನಿನ್ನ ಈ ಮಿತಿಮೀರಿದ ಬುದ್ಧಿಯಿಂದಲೇ ನಿನ್ನ ಕಂಪ್ನಿನ ಹಾಳು ಮಾಡಿ ಇಲ್ಲಿಗೆ ಬಂದಿದ್ಯಾ? ಗೆಟ್ ಔಟ್, ಹೋಗ್ತಾ ಇರು. ಸರ್ ದಯವಿಟ್ಟು ನನ್ನ ಕೆಲಸದಿಂದ ತೆಗೆಯಬಿಡಿ ಸರ್. ನೀವು ನನ್ನ ಕೆಲಸದಿಂದ ತೆಗೆದ್ರೆ ನಾನು ತುಂಬ ದೊಡ್ಡ ಪ್ರಾಬ್ಲಮ್ಸಿಗೆ ಹಾಕೊಂಬಿಡ್ತೀನಿ. ಇಷ್ಟೊಂದ್ಸರಿ ಕ್ಷಮಿಸ್ಬಿಡಿ ಸರ್. ಅವ್ರು ನಮ್ಮ ಬಗ್ಗೆ ಪರ್ಸ್ನಲಾಗಿ ಮಾತಾಡಿದ್ದಕ್ಕೆ ಕೋಪ ಬಂದು ಹಾಗೆ ಮಾತಾಡಿದೆ. ಇನ್ಯಾವತ್ತೂ ಆ ಥರ ಮಾತಾಡಲ್ಲ ಸರ್. ನಿನಗೆ ಕೊನೆ ಚಾನ್ಸ್ ಇದು. ನೀನು ಸಿನ್ಸಿಯರ್ ನೋಡಿ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದು ಸರ್ತಿ ರಿಪೀಟ್ ಆಯಿತು ಇಲ್ಲಿಂದ ಓಡಿಸ್ಬಿಡ್ತೀನಿ. ಹುಷಾರು. ಈ ಮನೆಯಲ್ಲಿ ಸೊಸೆಂದ್ರಲ್ಲ ಅತ್ತೆಂದ್ರಲ್ಲಿ ಕೂಡ ಹೊಂದಾಣಿಕೆ ಇಲ್ಲ. ಮೊದಲು ಅತ್ತೆಂದ್ರು ಹೊಂದಾಣಿಕೆಯಲ್ಲಿ ಇದ್ದಿದ್ರೆ ಸೊಸೆಂದ್ರು ತಾವಾಗ ತಾವೇ ಹೊಂದ್ಕೊಂಡಿರೋರು.
ಈ ಮನೆಗೆ ಇಬ್ಬರಿಬ್ರು ಯಜಮಾನಿಯರಿದ್ದಾರೆ. ಈ ಯಜಮಾನನ ಕಡೆ ಗಮನ ಕೊಡ್ತಿರೋ ಇಲ್ವೋ? ಅಯ್ಯೋ, ಯಾಕ್ರಿ ಹಾಗಂತ ಇದ್ದೀರಾ? ಏನ್ ಬೇಕಾಗಿತ್ತು ನಿಮ್ಗೆ? ಹೋಯ್ ಮಾರ್ರೆ, ನಾನು ಇಲ್ಲಿದ್ದೀನಿ. ಎಂತ ವಿಷಯ ಹೇಳಿ. ಗಂಡನ್ಗೆ ತಲೆನೋವು ಇದ್ದಾಗ ಒಂದ್ ಲೋಟ ಕಾಫಿ ಕೊಡ್ಬೇಕು ಅಂತ ಹೊಳೆಯಲ್ವಾ ನಿಮ್ಗೆ? ನನ್ನ ಸರಿಯಾಗಿ ಟ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ಹೆಂಡತಿ ಮಕ್ಕಳು ಅಂತ ನೋಡ್ದೇನೆ ಎಲ್ಲರನ್ನು ಮನೆಯಿಂದ ಹೊರಗೆ ಓಡಿಸ್ಬಿಡ್ತೀನಿ. ಹುಷಾರ್. ಅಯ್ಯಯ್ಯೋ, ಎಂತ ಮಾರ್ರೆ, ಒಂದು ಲೋಟ ಕಾಫಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಯಾರಾದ್ರೂ ಗಂಡಸು ಹೆಂಡತಿ ಮಕ್ಕಳನ್ನ ಹೊರಗೆ ಹಾಕ್ಲಿಕ್ಕೆ ಉಂಟಾ? ನೀವೆಂತ ಮಾತಾಡೋದು? ನೋಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಈಗ ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಗೊಂಡ್ ಬರ್ತೇನೆ. ಅಯ್ಯೋ, ಕಾಫಿ ಏನ್ ಚೆನ್ನಾಗಿರತ್ತೆ. ತಲೆನೋವು ಅಂತ ಇದ್ದೀರಾ? ಟೀ ಕುಡಿಬೇಕು ರೀ. ಟೀಗೆ ಸ್ಪೆಷಲ್ ಆಗಿ ಶುಂಠಿ ಮತ್ತೆ ಬಾದಾಮಿ ಎಲ್ಲ ಹಾಕೊಂಡು ಇವಾಗಲೇ ತಗೊಂಡ್ ಬರ್ತೀನಿ, ನೋಡ್ತಾ ಇರಿ. ಏಯ್, ಟೀ ಮಾಡ್ತೀನಿ ಅಂತ ಹೇಳಿ ಒಳಗ್ ಹೋದ್ರೆ ಉಂಟಲ್ಲ, ಅದೇ ಡಿಕಾಕ್ಷನ್ ತೆಗೆದು ನಿನ್ ತಲೆ ಮೇಲೆ ಸುರಿದು ಬಿಡ್ತೀನಿ. ನಾನ್ ಕಾಫಿ ಮಾಡ್ತೀನಿ ಅಂತ ಹೇಳಿದ್ರೆ ನೀ ಟೀ ಮಾಡ್ತೀನಿ ಅಂತ ಹೇಳ್ತೀಯಾ? ಲೇ, ನನ್ನ ಗಂಡನ್ಗೆ ನಾನ್ ತಂದ್ಕೊಟ್ಟೆ ನಿನಗೇನೆ ಉರಿ. ಅವರು ನಿನಗಿಂತ ಮುಂಚೆ ನನಗೆ ತಾಳಿ ಕಟ್ಟಿದ ಗಂಡ. ಅವ್ರ ಕಷ್ಟ ಸುಖದಲ್ಲೆಲ್ಲ ನಾನು ಭಾಗಿ ಆಗಿದ್ದೀನಿ. ಮಧ್ಯದಲ್ಲಿ ಬಂದು ಈ ಚಾ ಕೊಟ್ಟು ತಲೆನೋವು ತರಿಸ್ತವಳು ನೀನು. ನೋಡು, ನಾನು ಮಧ್ಯದಲ್ಲೇ ಬಂದಿರ್ಬೋದು, ಆದ್ರೆ ಮಧ್ಯದಲ್ಲೇ ನಿಂತರ ಗಂಡನ ಕೈ ಕೊಟ್ಟು ಎಲ್ಲೂ ಹೋಗಿಲ್ಲ. ನಾನು ಅವ್ರ ಜೊತೆನಲ್ಲೇ ಇದ್ದೀನಿ. ನಾನೇ ಅವ್ರಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ಬಂದು ಕೊಡ್ತೀನಿ, ಅವ್ರು ಅದನ್ನ ಕುಡಿತಾರೆ. ನೀನ್ ಹೋಗಿ ಕಾಫಿ ಮಾಡ್ಕೊಂಡು ನೀನೇ ಕುಡಿ. ಒಂದ್ ವೇಳೆ ಅದರಿಂದ ನಿನಗೆ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಅದೇ ಕಾಫಿನ ನಿನ್ ತಲೆ ಮೇಲೆ ಹುಯ್ಕೋ. ನಾನ್ ಮೊದ್ಲೇ ಹೇಳಿದೀನಿ, ನಾನ್ ಕಾಫಿ ತರ್ತೀನಿ. ನಾನು ಟೀ ತರ್ತೀನಿ ಅಂತ ಹೇಳಿದೀನಿ. ನೀನ್ ಹೇಳಿದ್ರೆ ಆಗೋಯ್ತಾ? ಈ ಮನೆಯಲ್ಲಿ ಎಲ್ಲ ನೀನ್ ಹೇಳ್ದಾಗೆ ನಡೀತಾ ಉಂಟು. ಇನ್ ಮುಂದೆ ನಾನ್ ಹೇಳ್ದಾಗೆ ನಡೆಯೋದು. ಓ, ನೀನ್ ಹಾಗ ಅನ್ಕೊಂಡಿದ್ಯಾ ಅಷ್ಟೇ, ನಿಂದೇನು ನಡೆಯೋದಿಲ್ಲ, ಎಲ್ಲ ನಾನ್ ಹೇಳಿರೋದೇ ನಡೆಯೋದು. ಇಬ್ರು ವಾದ ನಿಲ್ಸಿ, ಯಾರು ಮೊದ್ಲು ಏನ್ ತರ್ತಾರೋ ನಾನು ಅದನ್ನ ಕುಡಿತೀನಿ. ಹೌದಾ? ನಾನು ಬೇಗ ತರ್ತಿದ್ದೀನಿ. ತಗೊಳ್ರಿ ತಗೊಳ್ರಿ, ಸ್ಪೆಷಾಲಿಟಿ ನಿಮ್ಗೋಸ್ಕರ. ತಗೊಳ್ಳಿ ಮಾರ್ರೆ, ಇದು ಬಿಸಿ ಬಿಸಿ ಕಾಫಿ. ಇದು ಉಂಟಲ್ಲ ತಲೆನೋವಿಗೆ ಇದೇ ಮದ್ದು ಮಾರ್ರೆ. ಕುಡೀರಿ ಕುಡೀರಿ. ಒಂದ್ ನಿಮಿಷ ಒಂದ್ ನಿಮಿಷ, ನನ್ಗೆ ಇರೋ ಬಾಯಿ ಒಂದೇ, ಅಂದ್ರೆ ಎರಡು ಕೈಗಳಿವೆ. ಅದಕ್ಕೆ ಈ ಕಡೆ ಕಾಫಿ ಇರ್ಲಿ, ಈ ಕಡೆ ಟೀ ಇರ್ಲಿ, ಒಂದ್ಸಲ ಕಾಫಿ ಒಂದ್ಸಲ ಟೀ ಕುಡಿತೀನಿ, ಸರಿನಾ? ಕಾಫಿ ಟೀ ಕುಡಿಯುವಾಗ ತಿನ್ನಕ್ಕೆ ಏನಾದ್ರೂ ಬಿಸಿ ಬಿಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಯ್ ಮಾರ್ರೆ, ನಾನು ಬಿಸಿ ಬಿಸಿ ಸಮೋಸ ಮಾಡಿ ತರ್ತೇನೆ. ಏ ಥು, ಸಮೋಸ ಏನ್ ಚೆನ್ನಾಗಿರುತ್ತೆ ರೀ? ನಿಮ್ಗೆ ವಡೆ ಇಷ್ಟ ಅಲ್ವೇನ್ರಿ? ನಾನು ಬಿಸಿ ಬಿಸಿಯಾಗಿ ವಡೆ ಮಾಡ್ಕೊಂಡು ಬರ್ತೀನಿ ರೀ. ಇಲ್ಲ ನೋಡಿಲಿ, ನಾನು ಸಮೋಸ ತಿನ್ಲಿಕ್ಕೆ ಕೊಡ್ತೀನಿ ಅಂತ ಹೇಳುವಾಗ ನೀನೇನಾದ್ರೂ ನಂದಿಲ್ಲಿ ಇಡ್ಲಿ ನಂದ ಗೋಪಾಲ ಅಂತ ಬಂದ್ಬಿಟ್ರೆ ಮಧ್ಯದಲ್ಲಿ ಆ ಸಮೋಸ ತಗೊಂಡು ನಿನ್ನ ಮುಖಕ್ಕೆ ಪಟ್ಟಿ ಮಾಡ್ಬಿಡ್ತೀನಿ. ಓ, ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಬಾರೇ ನೋಡ್ತೀನಿ ಏನ್ ಮಾಡ್ತೀಯ. ಬಾರೇ ನೋಡೋಣ. ಅಯ್ಯೋ ಬನ್ರಿ, ನಮ್ ಸೈಡೂ ರೂಮ್ ಇದೆ, ಅಲ್ಲೇ ತಗೊಂಬರ್ತೀನಿ ವಡೆನ ತಿನ್ನಂತೆ. ಬಾರ್ರೆ, ನಮ್ ಬೆಡ್ರೂಮಿಗೆ ಹೋಗೋ ಬನ್ನಿ, ಅಲ್ಲಿಗೆ ಸಮೋಸೆ ತರ್ತೀನಿ, ಅಲ್ಲೇ ಕುತ್ಕೊಂಡು ತಿನ್ನಿವ್ರಿ. ಬನ್ರಿ, ಹೋಗೋಣ ಬನ್ರಿ. ಬನ್ನಿ ಮಾರ್ರಿ. ಸುಮ್ಮನೆ ಬಿಡಿ ನನ್ನ. ನೀನು ವಡೆ ತಗೊಂಬ, ನೀನು ಸಮೋಸ ತಗೊಂಬ, ನನ್ ಏನ್ ಬೇಕೋ ಅದನ್ನ ನಾನು ತಿಂತೀನಿ, ಹೋಗಿ. ಸರಿ, ಈಗಲೇ ತರ್ತೀನಿ, ನಾನು ಈಗಲೇ ತರ್ತೀನಿ. ಬಿಸಿ ಬಿಸಿ ಸಮೋಸ ವಡೆ ಇರ್ಬೇಕಾದ್ರೆ ಜೊತೆಗೆ ಸ್ವೀಟ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಅಯ್ಯೋ, ಮೊದ್ಲೇ ಹೇಳತ್ತಾನೆ, ಜೊತೆನಲ್ಲೇ ತಂದ್ಬಿಡ್ತಾ ಇದೆ. ನನ್ನ ಹತ್ರ ಬಾದುಶಃ ಇದೆ ರೀ, ನಿಮ್ ಫೇವ್ರೇಟ್ ಅಲ್ವಾ, ಈಗಲೇ ತಗೊಂಡ್ಬರ್ತೀನಿ ರೀ. ಅಯ್ಯೋ, ನಾನು ತುಪ್ಪದಿಂದ ಮಾಡಿರೋ ಮೈಸೂರು ಪಾಕ್ ತಂದಿದ್ದೀನಿ ರೀ, ಫ್ರೆಶ್ ಆಗಿದೆ, ಅದನ್ನ ತಗೊಂಡ್ ಬರ್ತೀನಿ, ಅದನ್ನ ತಿನ್ನಿ. ಮೈಸೂರು ಪಾಕ್ ಅವ್ರಿಗೆ ಇಷ್ಟ ಇಲ್ಲ. ಏ, ನಿಮ್ ಬಾದುಶಃ ಇಷ್ಟ ಇಲ್ಲ, ಹೋಗಿ. ಇಬ್ರು ಇಬ್ರು ತಗೊಂಬನ್ನಿ, ಸ್ವೀಟ್ ತಗೊಂಬನ್ನಿ, ಹೋಗಿ. ಈಗಲೇ ತರ್ತೀನಿ, ನಾನು ತರ್ತೀನಿ. ತಗೊಳ್ರಿ ಬಾದುಶಃ ರೀ. ಬಾಪ್ರಿ ಬಾಪ್. ತಗೊಳ್ಳಿ, ತಳಿ 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 ತಳಿ. ರಾಜಿ, ನೀನ್ ಕೊಟ್ಟಿರೋ ಸ್ವೀಟು ನಿನ್ನಷ್ಟೇ ಹಾಟ್ ಆಗಿದೆ. ನನಗೆ ಗೊತ್ತಿತ್ತು ರೀ ನಿಮ್ಗೆ ಇದೇ ಇಷ್ಟ ಆಗತ್ತೆ ಅಂತ. ಹಾಗಾದ್ರೆ ನಾನ್ ಕೊಟ್ಟಿರೋ ಮೈಸೂರು ಪಾಕ್ ಚಂದ ಇಲ್ವಾ? ಅಚ್ಚಾ, ಯಾರು ಹೇಳಿದ ಹಾಗೆ? ನೀನ್ ಕೊಟ್ಟಿದ್ ಮೈಸೂರು ಪಾಕು ಮೈಸೂರಷ್ಟೇ ಸ್ವೀಟ್ ಆಗಿದೆ. ನೀನು ಪಾಕು ಸ್ವೀಟೋ ಸ್ವೀಟು. ಈಗ್ಲಾದ್ರೂ ಟೀ ಕುಡಿರಿ. ರೀ ಮಾರ್ರೆ, ನಾನ್ ತಂದಿರೋ ಕಾಫಿ ಕುಡಿರಿ. ರೀ, ನಾನ್ ತಂದಿರೋ ಟೀ ಕುಡಿರಿ. ರೀ,
ನೀವು ಮೊದಲು ಮದ್ವೆ ಆಗಿರೋದು ನನ್ನನ್ನ, ನಾನ್ ಹೇಳಿದ್ದು ಮಾಡ್ರಿ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ಈಗ ಇಬ್ರು ಗಲಾಟೆ ಮಾಡ್ಬೇಡಿ. ನಾನು ತಿಂದಿದ್ದೆಲ್ಲ ಆಯ್ತು, ಈಗ ಆಕ್ಚುಲಿ ನನಗೆ ಕೋಲ್ಡ್ ಜ್ಯೂಸ್ ಕುಡಿಬೇಕು ಅನ್ನಿಸ್ತಾ ಇದೆ. ಹೌದಾ? ನಾನು ಹೋಗಿ ಈಗಲೇ ತರ್ತೀನಿ ರೀ. ನಾನು ತರ್ತೀನಿ ಮಾರ್ರ. ತಗೊಳ್ರಿ, ಆರೆಂಜ್ ಜ್ಯೂಸ್ ತಂದಿದ್ದೀನಿ. ಇದು ಗ್ರೇಪ್ ಜ್ಯೂಸ್ ತಗೊಳ್ಳಿ ಮಾರ್ರ. ಅದೇನ ಕಪ್ಪಗಿದೆ, ಅದು ಬೇಡ ರೀ, ಇದನ್ನೇ ಕುಡಿ. ಸಾಕು ಸಾಕು ಸಾಕು, ಈಗ ನಾನು ನೀವಿಬ್ರು ತಂದಿದ್ದ ಜ್ಯೂಸ್ ಕುಡಿತೀನಿ. ಆದ್ರೆ ಅದ್ರ ಮುಂಚೆ ಒಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ. ನೀವಿಬ್ರು ತಂದಿದ್ದ ತಿಂಡಿನ ನಾನು ತಿಂದೆ, ಈಗ ಅದೆರಡೂ ನನ್ನ ಹೊಟ್ಟೆಯಲ್ಲಿ ಒಂದಾಗಿ ಬೆರ್ತಿದೆ ಅಲ್ವಾ? ಹೌದು. ಅದೇ ರೀತಿ ನೀವಿಬ್ರು ಒಂದಾಗಿ ಬೆರೆತ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಏನು, ಇವ್ರ ಜೊತೆನಲ್ಲಿ ಬೆರಿಬೇಕಾ? ನೋ ಚಾನ್ಸ್. ಇದು ಮಾತ್ರ ಆಗೋದೇ ಇಲ್ಲ, ಇದಂತೂ ಸಾಧ್ಯನೇ ಇಲ್ಲ. ನೋ ವೇಸ್. ತಿಂದಿದ್ದು ಏನೋ ಜೀರ್ಣ ಆಗುತ್ತೆ, ಆದ್ರೆ ಇವರಿಬ್ರ ಮಧ್ಯೆ ಇರೋ ದ್ವೇಷ ಮಾತ್ರ ಜೀರ್ಣ ಆಗೋದೇ ಇಲ್ವಲ್ಲ. ಇಬ್ರು ಸೌತೀರನ್ನ ಒಂದೇ ದಾರಿಗೆ ತರೋಕೆ ಭಗವಂತನ ಕೈಯಲ್ಲೇ ಆಗ್ಲಿಲ್ಲ. ಇನ್ನು ಆಫ್ಟರ್ ಆಲ್ ನಾನು ಒಬ್ಬ ಮನುಷ್ಯ, ನರಪ್ರಾಣಿ, ನನ್ನ ಕೈಯಲ್ಲಾಗುತ್ತಾ? ಯಾಕೆ ಪ್ರೀತಮ್ ಹೀಗಿದ್ಯಾ? ತಲೆ ನೋವ್ತಾ ಇದೆಯಾ? ಕಾಫಿ ತಗೊಂಬರ್ಲ? ಪ್ರೀತಮ್, ಯಾಕೋ ಹೇಗಿದ್ಯಾ? ಮೈ ಸರಿ ಇಲ್ವಾ? ಮೈಗಲ್ಲ, ಟೋಟಲ್ ಲೈಫೇ ಸರಿಯಿಲ್ಲ. ತಗೋ ಪ್ರೀತಮ್. ಏನಾಯ್ತು, ಯಾಕೆ ಹೀಗಾಡ್ತಾ ಇದೀಯಾ? ಆಗಿರೋದು ನನಗಲ್ಲ, ನಿಮ್ ದೊಡ್ಡ ಸೊಸೆ ದೊಡ್ಡ ಮಗಂಗೆ. ಏನಾಯ್ತು ಪ್ರೀತಮ್? ಅವಮಾನ ಆಯ್ತು ಮಾಮ್. ನೀವು ಇಂಥ ಕಡೆ ಕೆಲಸ ಮಾಡಕ್ ಬದಲು ಗೌರವ್ ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋ ಸ್ವಲ್ಪ ಅನುಭವ ಬಂದ್ಮೇಲೆ ಬೇರೆ ಕಂಪನಿಗೆ ಬಂದು ಕೆಲಸ ಮಾಡೋ. ಹಾಗಿದ್ರೆ ಗೌರವ್ಯ ಅವನ್ ಫ್ರೆಂಡ್ಸ್ನ ಕಳಿಸಿ ನಿನ್ಗೆ ಅವಮಾನ ಮಾಡಿ ನಿನ್ ಮೇಲೆ ಸೇಡ್ ತಿರ್ಸ್ಕೊಳ್ತಾ ಇದ್ದಾನೆ ಅಂತನಾ ನಿನ್ ಮಾತಿನ ಅರ್ಥ? ನೋಡಿದ್ಯಾ, ಯಾವಾಗ್ಲೂ ನನ್ ಗಂಡ ದೊಡ್ಡ ವ್ಯಕ್ತಿ ಅನ್ನೋ ತರ ಮಾತಾಡ್ತಿದ್ದೆ, ಈಗ ಮಾಡಿರೋ ಕನ್ನಂದಾರಿ ಕೆಲ್ಸಕ್ಕೆ ಏನ್ ಹೇಳ್ತೀಯ? ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತಾ ಇದೀವಿ, ಅದನ್ನ ನೋಡಿ ಸಹಿಸ್ಕೊಳಕಾಗ್ದೆ ಯಾರನ್ನೋ ಕಳಿಸಿ ಕಿತಾಪತಿ ಮಾಡಿಸಿದ್ದಾರೆ. ಕೆಟ್ಟ ಬುದ್ಧಿ ಇರೋರ್ನ ನನ್ ಜೀವನದಲ್ಲೇ ನೋಡಿಲ್ಲ. ನೋಡು, ಮರ್ಯಾದೆ ಕೊಟ್ಟು ಮಾತಾಡು. ಏ, ನಾನೇನು ನಿನ್ನ ಮರ್ಯಾದೆ ಕೊಡೋದು? ಇನ್ನೊಂದ್ಸರಿ ನನ್ ತಂಟೆ ಬಂದ್ರೆ ನಾನ್ ಸುಮ್ಮನಿರಲ್ಲ. ನಾನು ನಿನ್ ತಂಟೆಗೆ ಬರ್ತಾಳದು. ಆಗ ಕಿತಾಪೈ ತಕ್ಕೊಂಡು ನನ್ ತಂಟೆಗೆ ಬರ್ತಾಳ ನೀನು. ಸಾಧ್ಯ ಅದನ್ನ ನಾಲ್ಕು ಕಾಸು ಸಂಪಾದನೆ ಮಾಡಿ ತೋರಿಸು, ನಾಲ್ಕು ಜನಗಳ ಮಧ್ಯೆ ಒಳ್ಳೆಯವನಾಗಿ ಬದುಕು. ಅದನ್ ಬಿಟ್ಟು ಮನೆಯವ್ರ ಮೇಲೆ ಎಷ್ಟೇ ಎಗರ ಆಡಿದ್ರು ಬೆಲೆ ಕಳ್ಕೊಳ್ಳೋದು ನೀನೆ, ಮರ್ಯಾದೆ ಹೋಗೋದು ನಿಂದೆ. ಗೌರವ್, ಸಾಕು, ಈ ವಿಷಯನ ಇಲ್ಲಿಗೆ ಬಿಡು, ಹೋಗೊಳಗೆ. ನಿನಗೆ ಬೇರೆ ಸಪರೇಟ್ ಆಗಿ ಹೇಳ್ಬೇಕೇನೋ, ಹೋಗೋ ಒಳಗೆ. ಇನ್ ಬೆಳಗಾದ್ರೆ ಇಲ್ಲಿ ಏನಾದರೂ ಗಲಾಟೆ ನಡೀತಾನೆ ಇರುತ್ತೆ. ಕಾಫಿ ವಿಷಯ ಗಲಾಟೆ, ಇನ್ನೇನೋ ವಿಷಯ ಗಲಾಟೆ, ಒಟ್ಟಿನಲ್ಲಿ ಮನಸ್ಸಲ್ಲಿ ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಗಲಾಟೆ ಮಾಡೋದೇ ಇರಲಿ. ಆಗಲ್ಲ ರೀ, ಗೌರವ್ ಯಾಕ್ರಿ ಅವ್ನ ಫ್ರೆಂಡ್ಸ್ ನ ಕರೆಸಿ ಇಷ್ಟೆಲ್ಲ ಇಶ್ಯೂ ಮಾಡ್ಬೇಕು? ವಾ, ಒಗ್ಗರಣೆ ಹಾಕಕ್ಕೆ ಈ ಮನೆಯಲ್ಲಿ ನೀನು ಒಬ್ಳೆ ಕಡಿಮೆ ಇದ್ದಿದ್ದು. ನಿನ್ ಮಗ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ತಾನೆ ಇರ್ತಾನೆ, ರೂಢಿ ಆಗ್ಬಿಟ್ಟಿದೆ ಅವನ್ಗೆ. ಗೌರವ್ ಫ್ರೆಂಡ್ಸ್ ಹೋಗ್ಬಿಟ್ಟು ಗಲಾಟೆ ಮಾಡಿದ್ರೆ ಗೌರವ್ ಏನ್ ತಾನೇ ಮಾಡಕ್ಕಾಗತ್ತೆ? ಅಷ್ಟು ಕಾಮನ್ ಸೆನ್ಸ್ ಬೇಡ.
ಸ್ವಾತಿ, ಸ್ವಾತಿ. ಏನ್ ಮಾವಯ್ಯ? ಇನ್ನೊಂದು ಎರಡು ದಿನದಲ್ಲಿ ಮಗು ಬರ್ತಡೆ ಅಲ್ವಾ, ಇದನ್ನ ಖರ್ಚಿಗೆ ಇಟ್ಕೊಂಬ. ಥ್ಯಾಂಕ್ ಯು ಮಾವಯ್ಯ. ನೋಡು, ಬರ್ತ್ಡೇ ವಿಷಯದಲ್ಲಿ ಯಾವ ಕೊರತೆನೂ ಇರಬಾರ್ದು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಖಂಡಿತ ಮಾವಯ್ಯ. ಮಾವಯ್ಯ ನಿಜ ಹೇಳಿ, ಈ ದುಡ್ಡು ನೀವಾಗೆ ನೀವು ಕೊಡ್ತಾ ಇದ್ದೀರಾ ಅಥವಾ ಬೇರೆಯವರು ನಿಮ್ಮ ಮುಖಾಂತರ ಕೊಡಿಸ್ತಾ ಇದ್ದಾರಾ?